ಜನವರಿ 22 ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ. ಅದೇ ಸಂದರ್ಭದಲ್ಲಿ ಮೈಸೂರಿನ ದೇವರಾಜ ಮೊಹಲದಲ್ಲಿರುವಂತಹ ಲೋಕಾಭಿರಾಮ ದೇವಸ್ಥಾನದಲ್ಲಿ 30 ವರ್ಷಗಳು ಪ್ರಾಣ ಪ್ರತಿಷ್ಠಾಪನೆಯಾಗಿ ಶ್ರೀರಾಮನಿಗೆ ಸಲ್ತಿದೆ. ಈ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗ್ತಿದೆ. ಇನ್ನು ಈ ದೇವಸ್ಥಾನದ ವಿಶೇಷತೆ ಅಂತ ಅಂದ್ರೆ, ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅನ್ನದೇ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ದೇಣಿಗೆಯನ್ನು ನೀಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಈ ಒಂದು ದೇವಸ್ಥಾನಕ್ಕೆ ಮೀರ್ ಬಶೀರ್ ಅಹಮದ್ ಖುರೇಷಿ ಅವರ ಕುಟುಂಬ ಹಾಗೂ ಸಲೀಂ ಅವರ ಕುಟುಂಬ, ಎರಡು ಕುಟುಂಬಗಳು ಕೂಡ ಸಾಕಷ್ಟು ದೇಣಿಗೆಯನ್ನು ನೀಡುವುದರ ಜೊತೆಗೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕಾರಣರಾಗಿದ್ದಾರೆ, ಸಾಕಷ್ಟು ದೇವಸ್ಥಾನದ ಪ್ರಗತಿಗೂ ಕೂಡ ಕಾರಣರಾಗಿದ್ದಾರೆ. ಈ ಒಂದು ದೇವಸ್ಥಾನದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರ ಅನ್ನದ್ರೆ ಎಲ್ಲರೂ ಕೂಡ ಒಗ್ಗೂಡಿ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಸಾರುವುದರ ಜೊತೆಗೆ ನಿತ್ಯವೂ ಕೂಡ ಪೂಜೆ ಪುನಸ್ಕಾರಗಳಲ್ಲಿ ತೊಡಕೊಳ್ತಿದ್ದಾರೆ. ನಮ್ಮ ಜೊತೆ ಈಗ ಸಲೀಂ ಅವರು ಇದ್ದಾರೆ, ನಾನು ಸಲೀಂ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸಲೀಂ ಅವರೇ, ಹೇಗೆ ದೇವಸ್ಥಾನಕ್ಕೆ ಬರ್ತೀರಾ, ಪೂಜೆ ಎಲ್ಲ ಸಲ್ಲಿಸ್ತೀರಾ, ರಾಮನನ್ನ ಬೇಡುವಂಥದ್ದು, ಹರಕೆ ಕಟ್ಕೊಳ್ಳೋಂಥದ್ದು ಆ ಥರ ಎಲ್ಲ ಫಂಕ್ಷನ್ನು ಇಲ್ಲಿ ಮದುವೆ ನಡೆದಾಗ, ಬರ್ತ್ಡೇ ಫಂಕ್ಷನ್ ನಡೆದಾಗ, ಎಲ್ಲ ಫಂಕ್ಷನ್ ನಡೆದಾಗ ನಾವು ಬರ್ತಾ ಇರ್ತೀವಿ, ಒಯ್ತಾ ಇರ್ತೀವಿ, ತಿಂತಾ ಇರ್ತೀವಿ, ಅಣ್ಣ ತಂದೆ ಥರ ಸೇರಿದ್ದೀವಿ, ಸೇರಿಬಿಟ್ಟು ಹಿಂಗೆ ಮುಂದಕ್ಕೆ ಒಯ್ತೀವಿ. ಬೇರೆ ಬೇರೆ ಕಡೆ ಹಿಂದೂ ಮುಸ್ಲಿಂ ಅಂತಂದ್ರೆ ಗಲಾಟೆ ಮಾಡ್ಕೊಳ್ಳೋದು, ರಾಮ ಅಥವಾ ಈ ಮೆರವಣಿಗೆಗಳು ಹೋಗ್ತವೆ ಅಂತಂದಾಗ ಕಲ್ಲು ಹೊಡೆಯೋದು, ಆ ಥರದಲ್ಲಿ ಆಗ್ತಾ ಇರ್ತವೆ ಸರ್. ಅಂತ ಸಂದರ್ಭದಲ್ಲಿ ನೀವೆಲ್ಲ ನಾವೆಲ್ಲ ಒಂದೇ ಇದೀವಿ ಅನ್ನೋ ಥರದಲ್ಲಿ ಹೇಳ್ತಿದ್ರಲ್ಲ, ಹೆಂಗೆ ಸರ್ ಸದ್ಯ ಆಯ್ತಿದ್ದಲ್ಲ? ಕಲ್ಲು ಹೊಡೆಯೋರು ಯಾರೋ ಒಬ್ಬ ಗಲೀಜ್ ಇರ್ತಾನೆ, ಆ ಒಂದು ಗಲೀಜ್ಗೆ ನಾವು ಪೂರ್ತಿ ಪ್ರಪಂಚಕ್ಕೆ ಗಲೀಜ್ ಅಂತ ಹೇಳಕ್ಕಾಗಲ್ಲ. ಗಲೀಜ್ಗೆ ತೆಗಿಬೇಕು, ನಾವು ಒಳ್ಳೇದೇನಿದೆ ನೋಡ್ಕೊಂಡು ಮುಂದೆ ಹೋಯ್ತಾ ಇರಬೇಕು. ಜನವರಿ 22 ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತದೆ ಅಯೋಧ್ಯೆಯಲ್ಲಿ, ನೀವೇನಾದ್ರೂ ಹೋಗ್ತೀರಾ ಸರ್? ಸರ್, ನಮ್ಮ PMA ಮಾಡ್ತಾವ್ರೆ ಮಂದಿರ ಉಪಕಾಡನೆ, ಅದರಲ್ಲಿ ನಾವು ಏನು ಹೇಳಕ್ಕಾಗಲ್ಲ. ಅವರೇ ಮಾಡಾದ್ಮೇಲೆ, ನಮ್ಮ ಪ್ರೆಸಿಡೆಂಟೇ ಮಾಡಾದ್ಮೇಲೆ ನಾವು ಅದಕ್ಕೆ ನೋಡ್ಕೊಂಡು ಹೋಗ್ಬೇಕು, ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ದೇವಸ್ಥಾನಕ್ಕೆ ಯಾರು ಕರೆದ್ರೆ ಅಯೋಧ್ಯೆಗೆ ಹೋಗುವಂಥದ್ದು ಸರ್? ದೇವಸ್ಥಾನಕ್ಕೆ ಕರೆದ್ರೆ ಅಷ್ಟು ದೂರ ಹೋಗೋಕ್ಕಾಗಲ್ಲ, ನಮ್ಮ ಮೌಲ್ಯದೇ ದೇವಸ್ಥಾನ ಇದೆ, ನಾವು ಅಲ್ಲೇ ನೋಡ್ಕೋತೀವಿ. 22 ಬಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟವ್ರೆ, ನಾವು ಹೋಗ್ಬೇಕು, ನೋಡ್ಬೇಕು, ಬರ್ಬೇಕು. ಸರ್, ಈಗ ಹುಟ್ಟುತ್ತಮ್ಮಿಂದನೆ ಈ ದೇವಸ್ಥಾನ ನೋಡ್ಕೊಂಡು ಬಂದಿದ್ದೀರಿ ಸರ್, ಹೇಗನ್ಸುತ್ತೆ ಸರ್ ಈ ದೇವಸ್ಥಾನದ ಪ್ರಗತಿ? ಅಥವಾ ನೀವು ಸಾಕಷ್ಟು ಈಗ ಖುರೇಶಿ ಅವ್ರ ಕುಟುಂಬದಾಗ್ಬೋದು ಅಥವಾ ಸಲೀಂ ಅವ್ರ ಕುಟುಂಬರಾಗ್ಬೋದು, ಎಲ್ಲರೂ ಕೂಡ ಇದಕ್ಕೆ ದೇಣಿಗೆಯನ್ನು ನೀಡಿದ್ದಾರೆ ಸಲೀಂ ಅವರೇ, ಈಗ ಏನ್ ಅನ್ಸುತ್ತೆ ದೇವಸ್ಥಾನದ ಪ್ರಗತಿ ನೋಡಿದ್ರೆ? ಸರ್ ನೋಡಿ ಸರ್, ನಾನು ಬೆಳಿಗ್ಗೆ ನಮಾಜಿಗೆ ಹೋಗ್ಬೇಕಂದ್ರೆ ಅಂದವೇ ಈ ದೇವಸ್ಥಾನ ಸಿಗ್ತದೆ, ಅದು ಬಿಟ್ರೆ ನಮಗೆ ಚಂದ್ರಮಣಿ ದೇವಸ್ಥಾನ ಸಿಗ್ತದೆ, ಅದು ಬಿಟ್ರೆ ಜೈನ್ ಮಂದಿರ ಸಿಗ್ತದೆ, ನೋಡ್ಕೊಂಡೆ ನಾವು ಹೋಗ್ಬೇಕು, ಬರೋ ಟೈಮಲ್ಲೂ ನೋಡ್ಕೊಂಡೆ ಬರಬೇಕು. ಅಂಥದ್ರಲ್ಲಿ ನಾವು ಅಕ್ಕಪಕ್ಕ ಇದ್ದು, ನಾವು ಅಣ್ಣ ತಂದಿರ್ ಥರ ಸೇರಿದ್ದು, ನಾವು ಬೇರೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಮತ್ತು ನನ್ನ ಬ್ಲಡ್ಡು ನಿಮ್ಮ ಬ್ಲಡ್ಡು ಮಿಕ್ಸ್ ಮಾಡಿದ್ರೆ ಒಂದೇ ಆಗೋದು. ಮತ್ತು ಓ ಪಾಸಿಟಿವ್ ಬೇಕು ನಿಮಗೂ, ನನ್ನ ಹತ್ರ ಓ ಪಾಸಿಟಿವ್ ಇದೆ ಅಂದರೆ ನಂದೇ ಬ್ಲಡ್ ನೀವು ಯೂಸ್ ಮಾಡಬೇಕು, ಆವಾಗ ನಾನು ಸಲೀಂದು ಬ್ಲಡ್ ತೊಗೊಳ್ಳಲ್ಲ, ವೈಭವದ್ದು ಬ್ಲಡ್ ತಗೋತೀನಿ ಅಂದರೆ ಅದು ಆಗಲ್ಲ. ನಮ್ಮ ಜೊತೆ ಎಲ್ಲ ಹಿಂದೂ ಫ್ರೆಂಡ್ಸ್ಗಳೇ ಇಟ್ಕೊಂಡಿದ್ರೆ, ಯಾರು ವೈಭವ್ ಅಂತ ಹೇಳಿದ್ರೆ ಹೇಗೆ ಈ ಸಂಬಂಧಗಳು ಹೆಂಗಿದೆ ಸರ್? ಸರ್, ಇದೆಲ್ಲ ನಮ್ಮ ಫ್ರೆಂಡ್ಸ್ 25-30 ವರ್ಷದಿಂದ ಫ್ರೆಂಡ್. ಏನು ವೈಭವ್? 30 ವರ್ಷದಿಂದ ಜಾಸ್ತಿ ಆಗಿರ್ಬೋದು. ಅವ್ರ ಜೊತೆ ಇವರು ನಮ್ಮ ಫ್ರೆಂಡು, ಇವರು 10 ವರ್ಷದಿಂದ ಫ್ರೆಂಡು. ಆ ಥರ ನಮ್ಮದ್ರಲ್ಲಿ ಏನು ಭೇದ ಭಾವ ಇಲ್ಲ. ನಾವು ಡೈಲಿ ವೈಭವ್ನು ಇವರು ನಾವು ಡೈಲಿ ಗೋಳು ಹಾಕ್ಕೋತೀವಿ. ಈ ಪಾಲಿಟಿಷಿಯನ್ ಬಗ್ಗೆ ನಾವು ಗೋಳು ಹಾಕೋತಾ ಇರ್ತೀವಿ, ನಮ್ಮ ಪಾಡಲ್ಲಿ ನಾವು ಇದ್ದೀವಿ. ಪಾಲಿಟಿಷಿಯನ್ ಕೆಲಸ ಮಾಡ್ತಾರೆ, ನಮ್ಮ ಫ್ರೆಂಡ್ಶಿಪ್ ಮುರ್ದಕ್ಕಾಗಲ್ವಲ್ಲ. ಪಾಲಿಟಿಷಿಯನ್ ಮಸೀದಿ ಮಂದಿರ ಅನ್ನೋ ವ್ಯತ್ಯಾಸಗಳಿಲ್ಲ, ನೀವೆಲ್ಲಾದ್ರೂ ಸರಿ ಹೋಗ್ತೀರಿ, ಹೇಗಾದ್ರೂ ಸರಿ ಎಲ್ಲ ಒಟ್ಟಿಗೆ ಇರ್ತೀರಿ. ಸುಮಾರು ಕಡೆ ನೋಡಿದ್ದೀವಿ, ಮಸೀದಿಯಲ್ಲಿ ನಮಾಜಿ ಮಾಡ್ತಾ ಇರ್ತೀವಿ, ಯಾವುದೋ ಪ್ರೊಸೆಷನ್ ಹೋದ ತಕ್ಷಣ ಜೋರಾಗಿ ಪಟಾಕಿ ಹೊಡಿತಾರೆ, ನಮ್ಗದೇನು ಬೇಜಾರಿಲ್ಲ. ನಾವು ನಮಾಜಿ ಮಾಡ್ತಾ ಇರ್ತೀವಿ, ನಮ್ಮ ಮೈಂಡಲ್ಲಿ ಅದೇ ಇರ್ತದೆ, ನಾವು ಮಾಡ್ಕೋತೀವಿ, ಆರಾಮಾಗಿ ಬರ್ತೀವಿ. ಸರ್, ಈಗ ಕೆಲವರು ಹೇಳ್ತಾರೆ ಸರ್, ನಾವು ಅಬ್ದುಲ್ ಕಲಾಂ ಅವ್ರನ್ನ ಆದರ್ಶವಾಗಿ ತಗೊಂಬೇಕು, ಬೇರೆಯವ್ರನ್ನಲ್ಲ ಅಂತ ಹೇಳ್ತಾರೆ, ನಿಮ್ಗೆ ಆದರ್ಶ ಯಾರು ಸರ್? ಹೇಗಾದ್ರೆ ಅಬ್ದುಲ್ ಕಲಾಮೇ ಇರೋದು, ಅವರೇ ಚೆನ್ನಾಗಿ ಮಾಡೋರು. ಅವ್ರು ಬೇಕು ಅಂದರೆ ಮದುವೆ ಆಗಿ ಮಕ್ಕಳೆಲ್ಲ ಮಾಡ್ಬೋದಿತ್ತು, ಅವ್ರ ಮಕ್ಕಳಿಗೋಸ್ಕರ ಅಬ್ದುಲ್ ಕಲಾಂ ಅವರು ಮದುವೆ ಆಗಿಲ್ಲ. ನಾನು ಏನೋ ಒಂದು ಮಾಡಬೇಕು ಅಂತ ಮಾಡಿದ್ರು, ದೇವರು ಹೋದ್ರು ಅವರು ಅಷ್ಟೇ ಸರ್. ಸರ್, ಈಗ ನಿಮ್ಮ ಫ್ರೆಂಡ್ ಸಲೀಂ ಅವರು ದೇವಸ್ಥಾನಕ್ಕೆ ಬರೋದು, ಪೂಜೆ ಮಾಡೋದು, ರಾಮನ ಆರಾಧಿಸೋದು ಎಲ್ಲವೂ ಇದೆ ಸರ್, ಏನು ಅನ್ಸುತ್ತೆ ಸರ್ ನಿಮ್ಮ ಫ್ರೆಂಡ್ ನೋಡಿದ್ರೆ ಖುಷಿ ಅನಿಸುತ್ತೆ. ನಾವು ಅಣ್ಣ ತಮ್ಮದ್ರ ಬಾಂಧವ್ಯದ ಥರ ಇದ್ದೀವಿ, ಮುಂದಕ್ಕೂ ನಾವು ಇದೇ ಥರ ಇರ್ತೀವಿ, ನಾವು ಇದೇ ಥರ ರಾಮನನ್ನ ಜಪ ಮಾಡ್ತಿದ್ದೀವಿ, ಅವರು ನಾವು ಸ್ನೇಹಿತರ ಥರ ಇರ್ತೀವಿ, ಅಣ್ಣ ತಮ್ಮರ ಬಾಂಧವ್ಯ ಚೆನ್ನಾಗಿರ್ತದೆ. ದೇವಸ್ಥಾನದ ವಿಶೇಷತೆ ಅಂತಂದ್ರೆ ಸರ್, ಮುಸ್ಲಿಂ ಕುಟುಂಬದವರೆಲ್ಲರೂ ದೇಣಿಗೆ ಕೊಟ್ಟಿರೋದು ಸರ್, ಮುಸ್ಲಿಂ ಕುಟುಂಬದವರು, ಈಗ ಕುರುಶ ಕುಟುಂಬದವರು, ಸಲೀಂ ಕುಟುಂಬದವರು ಎಲ್ಲರೂ ಬಂದು ಪೂಜೆ ಮಾಡ್ತಿದ್ದಾರೆ, ನಿತ್ಯ ನೋಡಿದ್ರೆ ಏನನ್ಸುತ್ತೆ ಸರ್? ಇದೆಲ್ಲ ಖುಷಿ ಆಯ್ತದೆ, ಖುಷಿ ಆಯ್ತದೆ. ಸರ್, ವೈಭವರು ಈಗ ಈ ರಾಮಂದಿರ 30ನೇ ತಾರೀಕು ಅಂದ್ರೆ 30 ವರ್ಷ ಆಗ್ತಿದೆ 22ನೇ ತಾರೀಕೆ, ಅದೇ ಸಂದರ್ಭಕ್ಕೆ ಅಯೋಧ್ಯೆಯಲ್ಲೂ ಕೂಡ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ. ಇಲ್ಲಿ ಈ ದೇವಸ್ಥಾನದ ವಿಶೇಷತೆ ಅಂದರೆ ಜಾತ್ಯತೀತ ದೇವಸ್ಥಾನ ಅಂತೇಳಿ, ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಕೂಡ ಆಗ್ತಿದ್ದಾರೆ. ನಿಮ್ಮ ಮುಸ್ಲಿಂ ಫ್ರೆಂಡ್ಸ್ ಬಗ್ಗೆ ಏನಂತ ಹೇಳ್ತೀರಿ ಸರ್? ಖುಷಿ ಆಗುತ್ತೆ,
ಎಲ್ಲಾರು ಚೆನ್ನಾಗಿದ್ದೀವಿ, ಒಟ್ಟಿಗೆ ಇದ್ದೀವಿ, ಸಂತೋಷ ಆಗುತ್ತೆ, ಇದೇ ತರ ಇರೋಣ ಅನ್ಸುತ್ತೆ ಅಷ್ಟೆ. ಓಕೆ, ಇದಿಷ್ಟು ಸಲೀಂ ಹಾಗೂ ಅವರ ಸ್ನೇಹಿತರ ಮಾತು. ನಾವು ನಿತ್ಯವೂ ರಾಮ ಮಂದಿರಕ್ಕೆ ಬರ್ತೀವಿ, ಪೂಜೆಯನ್ನ ಸಲ್ಲಿಸ್ತೀವಿ, ಕೆಲವೊಂದಷ್ಟು ಮಂದಿ ಗಲೀಜುಗಳಿರ್ತಾರೆ, ಅವ್ರನ್ನ ಹೊರತುಪಡಿಸಿದ್ರೆ ನಾವೆಲ್ಲರೂ ಕೂಡ ಒಗ್ಗೂಡಿದ್ದೀವಿ, ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ. ನಮ್ಮಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನೋ ಭೇದ ಭಾವ ಇಲ್ಲ. ನಾವು ದೇವಸ್ಥಾನಕ್ಕೆ ಬರ್ತೀವಿ, ಪೂಜೆಯನ್ನ ಸಲ್ಲಿಸ್ತೀವಿ, ರಾಮನನ್ನು ಕೂಡ ಆರಾಧಿಸ್ತೀವಿ. ಜನವರಿ 22 ತಾರೀಕು ದೇವಸ್ಥಾನದಲ್ಲಿ ಪೂಜೆ ಇದೆ, ಆ ಪೂಜೆಗೂ ಕೂಡ ನಾವು ಭಾಗಿಯಾಗ್ತೀವಿ, ನಮ್ಮ ಕುಟುಂಬದವರೆಲ್ಲರೂ ಕೂಡ ಬರ್ತೀವಿ. ನಾವು ಒಂದೇ ತಾಯಿಯ ಮಕ್ಕಳಂತೆ ಬದುಕ್ತಿದ್ದೀವಿ, ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಉಸಿರಾಡ್ತಿದ್ದೀವಿ ಎಂಬ ಮಾತುಗಳನ್ನು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.